ಹಲೋ ಸ್ನೇಹಿತರೆ ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಸೊ ಬೀದರ್ನಲ್ಲಿ ಕಾಲಾಗಿರತಕ್ಕಂಥ ನ್ಯಾಯಾಲಯ ಅಂದರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾಲಾಗಿರತಕ್ಕಂಥ ವಿವಿಧ ಉದ್ಯೋಗಗಳ ಶೀಘ್ರ ಲಿಪಿಕಾರರು ಗ್ರೇಡ್ ತ್ರೀ ಆ್ಯಂಡ್ ಟೈಪಿಸ್ಟ್ ಉದ್ಯೋಗಗಳಿಗೆ ನೇರ ನೇಮಕಾತಿಯ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಆರಂಭದ ದಿನಾಂಕವಾಗುತ್ತದೆ ಸೊ ನಿಮ್ಮ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ನಿಮ್ಮ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಸೊ ಅದು ರಾತ್ರಿ ಹತ್ತು ಐವತ್ತು ಹನ್ನೊಂದು ಐವತ್ತೊಂಬತ್ತವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನಿಮ್ಮ ಅರ್ಜಿಯ ಶುಲ್ಕವನ್ನು ಒಂದು ಬ್ಯಾಂಕ್ ಚಲನಾದಂತಹ ಭಾರತೀಯ ಸ್ಟೇಟ್ ಬ್ಯಾಂಕಲ್ಲಿ ಮಾತ್ರ ನೀವು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಕಟ್ಟಲು ಕೊನೆಯ ದಿನಾಂಕವಾಗಿರುತ್ತದೆ ಸೊ ನೋಡಿ ಈ ಮೂಲಕ ಬೀದರ್ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರತಕ್ಕಂಥ ಹಿಂಬಾಲಕ ಹುದ್ದೆಗಳಾದ ಸ್ಟೋನೋಗ್ರಫರ್ ಗ್ರೇಡ್ ತ್ರೀ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಇದು ಬೀದರ್ನ ಜಿಲ್ಲಾ ಒಂದು ನ್ಯಾಯಾಲಯವಾಗಿದೆ ನೀವು ಒಂದು ವೆಬ್ಸೈಟ್ ಹೋಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆನಾ ನೀವು ಅರ್ಜಿ ಸಲ್ಲಿಸಲು ಇದು ಲಿಂಕ್ ಆಗಿದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದಾಗಿರುತ್ತದೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಕೊನೆಯ ದಿನಾಂಕ ಸೊ ನಿಮ್ಮ ಒಂದು ಸ್ಟೋನೋಗ್ರಾಫರ್ ಹುದ್ದೆಗಳ ಬಂದ್ಬಿಟ್ಟು ವಿವರ ನೋಡೋದಾದರೆ ಒಟ್ಟು ಹನ್ನೆರಡು ಉದ್ಯೋಗಗಳು ಸ್ಟೋನೋಗ್ರಾಫರನ್ನು ಒಳಗೊಂಡಿದೆ ನಿಮ್ಮ ವೇತನ ಶ್ರೇಣಿ ನೋಡಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಉದ್ಯೋ ಒಂದು ವೇತನ ಶ್ರೇಣಿಯಾಗಿರುತ್ತದೆ ಇನ್ನು ಸ್ಥಳೀಯ ವೃಂದದ ಒಂಬತ್ತು ಉದ್ಯೋಗಗಳು ಒಳಗೊಂಡಿರುತ್ತದೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಗಳಿಗೆ ಇನ್ನು ನೀವು ನೋಡಿ ಸಾಮಾನ್ಯ ವರ್ಗ ಪರಿಶಿಷ್ಟ ಸಾಮಾನ್ಯ ವರ್ಗಕ್ಕೆ ಮೂರಿದೆ ಪರಿಶಿಷ್ಟ ಜಾತಿಗೆ ಎರಡಿದೆ ಪ್ರವರ್ಗ ಟು ಎಗೆ ಎರಡಿದೆ ಪ್ರವರ್ಗ ತ್ರೀ ಎಗೆ ಒಂದಿದೆ ಪ್ರವರ್ಗ ತ್ರೀ ಬಿಗೆ ಒಂದಿದೆ ಒಟ್ಟು ಒಂಬತ್ತು ಹುದ್ದೆಗಳನ್ನು ಒಳಗೊಂಡಿದೆ ಉಳಿದ ಮೂರು ವೃಂದದ ಉದ್ಯೋಗಗಳು ಸೊ ನೋಡಿ ಇಲ್ಲಿ ಮೇಲ್ ಕೊಟ್ಟಿರೋದು ಮಾಜಿ ಸೈನಿಕ ಅಭ್ಯರ್ಥಿ ಅಥವಾ ಅಂಗವಿಕಲ ದೃಷ್ಟಿಮಾಧ್ಯ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಈ ಮೇಲೆ ಅನ್ನೋದಕ್ಕೆ ಸೊ ಉಳಿದ ಮೂಲ ವೃಂದದ ಉದ್ಯೋಗಗಳು ಮೂರು ಇದು ಓಕೆ ಇನ್ನು ಸ್ಟೋನೋಗ್ರಫರ್ ಗ್ರೇಡ್ ತ್ರೀ ಹುದ್ದೆಗೆ ವಿದ್ಯಾರ್ಹತೆ ನೋಡೋದಾದರೆ ನೀವು ಅಭ್ಯರ್ಥಿಯು ದ್ವಿತೀಯ ದರ್ಜಿ ಪಿ ಯು ಸಿ ಅಥವಾ ಮೂರು ವರ್ಷದ ಡಿಪ್ಲೊಮಾ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಹೊಂದಿರಬೇಕು ಅಲ್ಲ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಮುಗಿಸಿರಬೇಕು ಅಥವಾ ತತ್ಸಮ ವಿದ್ಯಾರ್ಹತೆಯಲ್ಲಿ ತೇರ್ಗೆ ಹೊಂದಿರಬೇಕಾಗುತ್ತದೆ ಇನ್ನು ಎರಡನೇದಾಗಿ ನೋಡೋದಾದರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಹಿರಿಯ ಶ್ರೇಣಿ ಶೀಘ್ರ ಲಿಪಿ ಮತ್ತು ಬೆರಳಚ್ಚು ಅಥವಾ ಡಿಪ್ಲೊಮೋ ವಾಣಿಜ್ಯ ಪರೀಕ್ಷೆ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣ ಆಗಿರಬೇಕು ಇನ್ನು ಸ್ಟೋನೋಗ್ರಫರ್ ಗ್ರೇಡ್ ಟು ಹುದ್ದೆಗೆ ಆಯ್ಕೆ ವಿಧಾನ ನೋಡಿ ಈ ರೀತಿಯಾದಂಥ ಆಯ್ಕೆ ವಿಧಾನ ಇರುತ್ತದೆ ಓಕೆ ಇನ್ನು ಟೈಪಿಸ್ಟ್ ಹುದ್ದೆಗೆ ಒಟ್ಟು ಒಂಬತ್ತು ಉದ್ಯೋಗಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಟೈಪಿಸ್ಟ್ ಹುದ್ದೆಗೆ ನಿಮ್ಮ ಒಂದು ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾನ್ನೂರರಿಂದ ನಲವತ್ತೆರಡು ಸಾವಿರ ವೇತನ ಸರಣಿಯಾಗಿರುತ್ತದೆ ಸೊ ಇದರಲ್ಲಿ ಒಟ್ಟು ಹುದ್ದೆ ಒಂಬತ್ತು ಉದ್ಯೋಗಗಳನ್ನು ಒಳಗೊಂಡಿದೆ ಸೊ ನಿಮ್ಮ ಬೆರಳಚ್ಚಗಾರಕ್ಕೆ ಸೊ ನೀವು ಕೂಡ ನೋಡಿ ದ್ವಿತೀಯ ಪಿ ಯು ಶಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಮೂರು ವರ್ಷದ ಡಿಪ್ಲೊಮ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕಾಗುತ್ತದೆ ಸೊ ಪ್ರೌಢ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಹಿರಿಯ ಶ್ರೇಣಿ ಬೆರಳು ಅಥವಾ ಡಿಪ್ಲೊಮೋ ವಾಣಿಜ್ಯ ಪರೀಕ್ಷೆ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣನಾಗಿರಬೇಕು ಸ್ನೇಹಿತರೆ ಓಕೆನಾ ನಿಮ್ಮ ಒಂದು ವಯೋಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರತಕ್ಕದ್ದು ಗರಿಷ್ಠ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ವೇತ ಇದು ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷವಿದೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮತ್ತು ಪ್ರವರ್ಗವನಕ್ಕೆ ನಲವತ್ತು ವರ್ಷವರೆಗೂ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ ಇನ್ನು ನಿಮ್ಮ ಶುಲ್ಕವನ್ನು ನೋಡೋದಾದರೆ ನೋಡಿ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಟೂ ಹಂಡ್ರೆಡ್ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒನ್ಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ನೋಡಿ ನಿಗದಿ ಪರಿಷದ ಅರ್ಜಿ ಶುಲ್ಕವನ್ನು ಜೊತೆಗೆ ನೀವು ವೆಬ್ಸೈಟ್ ವಿಳಾಸ ನೋಡೋದಾದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಕೊನೆಯ ದಿನಾಂಕವನ್ನು ನೋಡ್ಕೊಳ್ಳಿ ನಿಮ್ಮ ಫೋಟೋ ಎಷ್ಟು ಕೆ ಬಿ ಒಳಗಡೆ ಇರಬೇಕು ಸೊ ಮೊಬೈಲ್ನಲ್ಲೇ ಅಪ್ಲೈ ಮಾಡಬಹುದು ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲೂ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನೋಡಿ ಇದರೆಲ್ಲ ಪ್ರೊಸೀಜರ್ ನಾನು ತೋರಿಸ್ತಾ ಇದ್ದೀನಿ ನೀವು ಓದ್ಕೊಳ್ಳಿ ಅಪ್ಲೈ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ